ನಿರ್ಮಲಾ ಸೀತಾರಾಮನ್ ದೇಶದ ಹಣಕಾಸು ಮಂತ್ರಿನ ಅಥವಾ ಬಿಜೆಪಿ ಹಣಕಾಸು ಉಸ್ತುವಾರಿಯಾಗಿದ್ದಾರ? ಬಿಜೆಪಿಗೆ ಲಾಭ ಮಾಡಿಕೊಡೋದಕ್ಕೆ ಅಂತಾನೆ ನಿರ್ಮಲಾ ಸೀತಾರಾಮನ್ ಅವರನ್ನ ಹಣಕಾಸು ಸಚಿವೆಯನ್ನಾಗಿ ಮಾಡಲಾಗಿದೆಯಾ? ಅಕ್ರಮ ಹಣ ವರ್ಗಾವಣೆ ತಡಿಬೇಕಾದಂತಹ ಇಡಿ ವರ್ಷಗಳಿಂದ ತಾನೇ ಭಾರಿ ಅಕ್ರಮ ಹಣ ವರ್ಗಾವಣೆಯಲ್ಲಿ ತೊಡಗಿದೆಯಾ? ಬೆಂಗಳೂರಿನಲ್ಲಿ ನಿರ್ಮಲಾ ಹಾಗೂ ಬಿಜೆಪಿ ವಿರುದ್ಧ ದಾಖಲಾಗಿರುವಂತಹ ಎಫ್ಐಆರ್ ಅದೆಷ್ಟು ಮಹತ್ವದ್ದು? ಚುನಾವಣಾ ಬಾಂಡ್ಗಳ ಹೆಸರಿನಲ್ಲಿ ನಡೆದಿರುವಂತಹ ಕಾನೂನುಬದ್ಧ ಮಹಾಭ್ರಷ್ಟಾಚಾರವನ್ನ ಈ ಎಫ್ಐಆರ್ ಬಯಲಿಗೆಳೆಯುತ್ತ? ನ್ಯಾಯದ ಬಗ್ಗೆ ಯಾರಾದ್ರೂ ಮಾತಾಡಿದ ಕೂಡಲೇ ದೇಶ ವಿರೋಧಿ ಅಂತ ಯಾಕೆ ಹೇಳಲಾಗತ್ತೆ? ನಾವಷ್ಟು ದುರ್ಬಲರ? ಭ್ರಷ್ಟಾಚಾರ ಮತ್ತು ಆರ್ಥಿಕ ದುರುಪಯೋಗದ ಆರೋಪಗಳನ್ನ ಎದುರಿಸೋದಿಕ್ಕೆ ನಮ್ಮ ವೀರ ಸೈನಿಕರ ಹೆಸರನ್ನ ಬಳಸ್ತಾ ಅದ್ರ ಮರೆಯಲ್ಲಿ ಯಾಕೆ ಯಾವಾಗ್ಲೂ ರಕ್ಷಣೆಯನ್ನ ಪಡೆಯಲಾಗುತ್ತೆ? ಎಲೆಕ್ಟ್ರಲ್ ಬಾಂಡ್ ಹೆಸರಿನಲ್ಲಿ ನಡೆದಿರುವಂತಹ ಈ ಬ್ರಹ್ಮಾಂಡ ಭ್ರಷ್ಟಾಚಾರದ ಹಗರಣಕ್ಕೆ ಸಂಬಂಧಿಸಿ ಬೆಂಗಳೂರಿನಲ್ಲಿ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಬಿಜೆಪಿ ಹಾಗೂ ಇಡಿ ವಿರುದ್ಧ ಪ್ರಕರಣ ದಾಖಲಾಗಿದೆ, ಎಫ್ಐಆರ್ ಆಗಿದೆ. ಇದು ಈ ದೇಶದ ರಾಜಕಾರಣದಲ್ಲಿ ಅದೆಷ್ಟು ಮಹತ್ವದ ಬೆಳವಣಿಗೆ! ಇಡೀ ದೇಶದಲ್ಲಿ ಎಲ್ಲೂ ಆಗದ, ಯಾರೂ ತೆಗೆದುಕೊಳ್ಳದ ಈ ಬಹುಮುಖ್ಯ ನಿರ್ಧಾರವನ್ನ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತೆಗೆದುಕೊಳ್ಳೋದಿ ಕಾರಣಗಳೇನು? ಎಲೆಕ್ಟ್ರಲ್ ಬಾಂಡ್ಗಳ ಹೆಸರಲ್ಲಿ ಅದೆಂಥ ಘೋರ ವಂಚನೆ ಈ ದೇಶದ ಮೇಲೆ ನಡೆದಿದೆ, ಅದರಲ್ಲಿ ಈ ದೇಶ ನಡೆಸುವಂತ ಸರ್ಕಾರದ ಪಾತ್ರ ಎಷ್ಟು ಅನ್ನೋದ್ರ ಬಗ್ಗೆ ಹಿರಿಯ ಪತ್ರಕರ್ತ ಪುಣ್ಯಪ್ರಸನ್ ವಾಜಪೇಯಿ ಮಾಡಿರುವಂತಹ ವಿಶ್ಲೇಷಣೆಯ ಮುಖ್ಯಾಂಶಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮುಂದಿಡ್ತಾ ಇದ್ದೀವಿ. ಕನ್ನಡದಲ್ಲಿ ಬೇರೆ ಯಾವ ಚಾನೆಲ್ಗಳು ಕೇಳಿದ ಪ್ರಶ್ನೆಗಳನ್ನ ಕೇಳುವ ನಮ್ಮ ಚಾನೆಲ್ ಅನ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡ್ಬಿಡಿ. ಎಲೆಕ್ಟ್ರಲ್ ಬಾಂಡ್ ಮಹಾ ಹಗರಣದ ಬಗ್ಗೆ ನೀವೇನ್ ಹೇಳ್ತೀರಿ ಅಂತ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಇದರ ಲಿಂಕ್ ಅನ್ನ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ. ನೀವು ಹೀಗ್ ಮಾಡಿದಾಗ ಈ ಮಹತ್ವದ ವಿಡಿಯೋವನ್ನ ಇನ್ನಷ್ಟು ಮತ್ತಷ್ಟು ಜನರಿಗೆ ಯೂಟ್ಯೂಬ್ ಕೂಡ ತೋರಿಸುತ್ತೆ. ಯೂಟ್ಯೂಬ್ ಇದೇ ರೀತಿ ಕೆಲಸ ಮಾಡೋದು. ಈಗ ವಿಷಯಕ್ಕೆ ಬರೋಣ. 2014 ನಂತರ ಈ ದೇಶದಲ್ಲಿ ರಾಜಕೀಯ ಆರ್ಥಿಕತೆಯ ಚಿತ್ರಣನೇ ಬದಲಾಗ್ಬಿಟ್ಟಿದೆ. ಚುನಾವಣಾ ವೆಚ್ಚ ಮಿತಿ ಮೀರಿ ನಡೀತಾ ಇರೋದನ್ನ ಇತ್ತೀಚಿನ ವರ್ಷಗಳಲ್ಲಿ ನಾವೆಲ್ಲ ನೋಡ್ತಾ ಇದೀವಿ. ಅದಕ್ಕೂ ಮೊದಲು ಅಬ್ಬಬ್ಬಾ ಅಂತಂದ್ರೆ ಒಂದು ಚುನಾವಣೆಗೆ 10,000 ಕೋಟಿ ರೂಪಾಯಿ ಖರ್ಚಾಗ್ತಾ ಇತ್ತು. ಆದ್ರೆ 2014 ಎಲ್ಲಾ ದಾಖಲೆಗಳು ಬಿದ್ದು ಹೋಗೋ ಹಾಗೆ 60,000 ಕೋಟಿಗೂ ಹೆಚ್ಚು ಖರ್ಚಾದದ್ದು ಕಂಡು ಬಂತು. ಈ 60,000 ಕೋಟಿ ಚುನಾವಣಾ ವೆಚ್ಚದ ದಾಖಲೆನೂ 2019 ಚುನಾವಣೆಯಲ್ಲಿ ಮುರಿದು ಬಿತ್ತು. 2019 ಚುನಾವಣೆಗೆ 1,00,000 ಕೋಟಿಯಷ್ಟು ಖರ್ಚಾಯ್ತು. ಸರ್ಕಾರದ ಜೊತೆಗಿರುವಂತಹ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳು ಏನು ಬೇಕಾದ್ರೂ ಕೊಡೋದಕ್ಕೆ ರೆಡಿ ಇವೆ. ಸರ್ಕಾರ ಮತ್ತು ಕಾರ್ಪೊರೇಟ್ ವಲಯದ ಸಂಬಂಧದ್ದೇ ಒಂದು ದೊಡ್ಡ ರಾಜಕೀಯ ಆಗ್ಬಿಟ್ಟಿದೆ ಈಗ. ಆದ್ರೆ ಚುನಾವಣಾ ಹಣಕ್ಕಾಗಿ ಸ್ವತಃ ಸರ್ಕಾರನೇ ನೇರ ವಸೂಲಿಗೆ ನಿಂತು ಬಿಟ್ರೆ ಏನೇನೆಲ್ಲ ಆಗಬಹುದು. ದೇಶದ ಹಣಕಾಸು ಮಂತ್ರಿಯನ್ನ ಬಿಜೆಪಿಗೆ ದೊಡ್ಡ ಮೊತ್ತದ ಹಣ ತರುವಂತಹ ಕೆಲಸ ಆಗಬೇಕಿದೆ ಅಂತ ಹೇಳಿನೇ ಆ ಒಂದು ಹುದ್ದೆಗೆ ನೇಮಿಸಿದಲ್ಲಿ ಏನೇನಾಗಬಹುದು. ಸರ್ಕಾರ ತಂದಿದ್ದಂತಹ ಚುನಾವಣಾ ಬಾಂಡ್ ಯೋಜನೆ ಪಕ್ಷಕ್ಕೆ ಹಣ ಹರಿದು ಬರೋದಿಕ್ಕೆ ಅಂತಾನೆ ತೀರಾ ಸುಲಭದ ದಾರಿ ಕೂಡ ಆಗ್ಬಿಟ್ಟಿತ್ತು. ಬಿಜೆಪಿಗೆ ಚುನಾವಣಾ ಬಾಂಡ್ ಯೋಜನೆಯ ಮೂಲಕ ಹಣದ ಹೊಳೆನೆ ಹರಿದು ಬಂದಿತ್ತು. ಇತರ ಪಕ್ಷಗಳಿಗೂ ಕೂಡ ಹಣ ಬಂತು, ಆದ್ರೂ ಅದು ಬಿಜೆಪಿಗೆ ಬಂದಿದ್ದಕ್ಕೆ ಹೋಲಿಕೆ ಮಾಡಿದ್ರೆ ತೀರಾ ದೊಡ್ಡ ಮೊತ್ತದ ಆಗಿರಲಿಲ್ಲ. ಕಡೆಗೆ ಆ ಯೋಜನೆಯನ್ನೇ ಅಸಂವಿಧಾನಿಕ ಅಂತ ಸುಪ್ರೀಂ ಕೋರ್ಟೇ ರದ್ದುಗೊಳಿಸ್ತು. ಆದ್ರೆ ದೇಶದ ಹಣಕಾಸು ಮಂತ್ರಿಯ ವಿರುದ್ಧನೇ ಎಫ್ಐಆರ್ ದಾಖಲಿಸೋದಿಕ್ಕೆ ಕೋರ್ಟ್ ಆದೇಶಿಸಿದ್ದು ಒಂದು ಮಹತ್ವದ ವಿದ್ಯಮಾನ. ಆಡಳಿತಾರೂಢ ಪಕ್ಷಕ್ಕಾಗಿ ಹಣ ತರೋದಿಕ್ಕೆ ಹಣಕಾಸು ಮಂತ್ರಿಯೇ ಆದೇಶಿಸ್ತಾ ಇದ್ರು, ಮತ್ತೆ ಆ ನಿಟ್ಟಿನಲ್ಲಿ ಇಡಿ ಸಕ್ರಿಯವಾಗಿತ್ತು ಅನ್ನೋದು ಆಘಾತ ತರುವಂತ ಸಂಗತಿ. ಚುನಾವಣಾ ಬಾಂಡ್ ಮೂಲಕ ಕೋಟ್ಯಂತರ ರೂಪಾಯಿ ಸುಲಿಗೆ ಮಾಡಲಾಗಿದೆ ಅಂತ ಆರೋಪಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸೇರಿ ಹಲವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ನಿರ್ಮಲಾ ಸೀತಾರಾಮನ್, ಬಿಜೆಪಿ ರಾಷ್ಟ್ರೀಯ ಪದಾಧಿಕಾರಿಗಳು, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಮಾಜಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಜೊತೆಗೆ ಇಡಿ ಅಂದ್ರೆ ಜಾರಿ ನಿರ್ದೇಶನಾಲಯದ ವಿರುದ್ಧ ಕೂಡ ಶನಿವಾರ ಬೆಂಗಳೂರಿನ ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ ದಾಖಲಿಸಲು ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆದೇಶವನ್ನು ಹೊರಡಿಸಿತ್ತು. ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಚುನಾವಣಾ ಬಾಂಡ್ ಪಡೆದ ಆರೋಪದ ಮೇಲೆ ಎಫ್ಐಆರ್ ದಾಖಲಾಗಿದೆ. ನಿರ್ಮಲಾ ಸೀತಾರಾಮನ್ ಮತ್ತಿತರರು ಚುನಾವಣಾ ಬಾಂಡ್ಗಳ ಸೋಗಿನಲ್ಲಿ ಸುಲಿಗೆ ದಂಧೆ ನಡೆಸಿದ್ದಾರೆ ಅಂತ ಆರೋಪಿಸಿ ಜನಾಧಿಕಾರ ಸಂಘರ್ಷ ಸಂಘಟನೆ ಅಂದ್ರೆ ಜೆಎಸ್ಪಿಯ ಆದರ್ಶ ಅಯ್ಯರ್ ಅನ್ನೋರು ದೂರನ್ನ ದಾಖಲಿಸಿದ್ರು. ಪ್ರಕರಣದಲ್ಲಿ ನಿರ್ಮಲಾ ಸೀತಾರಾಮನ್ ಆರೋಪಿ ನಂಬರ್ 1 ಆಗಿದ್ದಾರೆ. ಇಡಿ ಅಧಿಕಾರಿಗಳು A2, ಕೇಂದ್ರ ಬಿಜೆಪಿ ಪದಾಧಿಕಾರಿಗಳು A3, ಹಾಗೆ ನಳಿನ್ ಕುಮಾರ್ ಕಟೀಲ್ A4, ಬಿವೈ ವಿಜಯೇಂದ್ರ A5, ರಾಜ್ಯ ಬಿಜೆಪಿ ಪದಾಧಿಕಾರಿಗಳು A6 ಆರೋಪಿಗಳಾಗಿದ್ದಾರೆ. ಐಪಿಸಿ ಸೆಕ್ಷನ್ 384 ಅಂದ್ರೆ ಸುಲಿಗೆ, 120B ಅಪರಾಧಿ ಒಳಸಂಚು, 34 ಸಮಾನ ಉದ್ದೇಶ ಅಡಿಯಲ್ಲಿ ಕೇಸನ್ನ ದಾಖಲಿಸಲಾಗಿದೆ. ಅಕ್ರಮ ಹಣ ವರ್ಗಾವಣೆ ತಡಿಬೇಕಾಗಿದ್ದಂತ ಇಡಿನೇ ಹಣ ವಸೂಲಿಗೋಸ್ಕರ ನಿಂತು ಬಿಟ್ಟಿತ್ತು. ಹಣಕಾಸು ಸಚಿವನ ಈ ಹಗರಣದಲ್ಲಿ ಶಾಮೀಲಾಗಿದ್ರು, ಪಕ್ಷದ ಅಧ್ಯಕ್ಷರು ಕೂಡ ಶಾಮೀಲಾಗಿದ್ರು. ಪಕ್ಷಕ್ಕಾಗಿ ಹಣ ಅಂತೂ ಬೇಕಾಗಿತ್ತು, ಅದು ಎಲ್ಲಿ ಹೇಗೆ ಯಾವ ರೂಪದಲ್ಲಿ ಸಿಗಲಿದೆ? ಈಗ ರಾಜ್ಯದಲ್ಲಿ ಎಫ್ಐಆರ್ ಆಗಿರೋದನ್ನ ನೋಡಿದ್ರೆ ಚುನಾವಣಾ ಬಾಂಡ್ ಯೋಜನೆಯ ಜಾತಕ ಬಯಲಾದ್ರೆ ಇಡೀ ಸರ್ಕಾರನೇ ಜೈಲು ಸೇರ್ಬೇಕಾಗಬಹುದಾ?
ಈ ಯೋಜನೆಯ ಮೂಲಕ ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದಂತಹ ಬಿಜೆಪಿಗೆ ಹಣ ವಸೂಲಿ ಅತೀ ಸುಲಭವಾಗಿತ್ತು. ಆದ್ರೆ ನಾ ಖಾವುಂಗ ನಾ ಖಾನೆ ದುಂಗ ಅಂತ ಹೇಳೋ ಮೋದಿ ಭಾಷಣದಲ್ಲಿ ಮಾತ್ರ ಈಗಲೂ ಕೂಡ ಕಾಂಗ್ರೆಸ್ ವಿರುದ್ಧ ಭ್ರಷ್ಟಾಚಾರ ಆರೋಪ ನಿಲ್ತಾ ಇಲ್ಲ. ಇನ್ನೊಂದು ಕಡೆ ಬೇರೆ ಪಕ್ಷಗಳಿಂದ ಭ್ರಷ್ಟರನ್ನೇ ಅವರು ಹುಡುಕಿ ಹುಡುಕಿ ತಮ್ಮ ಪಕ್ಷಕ್ಕೆ ಸೇರಿಸ್ಕೊಳ್ತಾ ಇದ್ದಾರೆ. ಇದೇ ಹೊತ್ತಿನಲ್ಲಿ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಮೂಡಾ ನಿವೇಶನ ಹಂಚಿಕೆ ಪ್ರಕರಣದಲ್ಲಿ FIR ದಾಖಲಾಗಿದೆ. ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರ ವಾದದ ಪ್ರಕಾರ ಈಗ ನಿರ್ಮಲಾ ಸೀತಾರಾಮನ್ ಅವರು ರಾಜೀನಾಮೆಯನ್ನ ನೀಡಬೇಕಲ್ವಾ ಅಂತ ಸಿದ್ದರಾಮಯ್ಯ ಅವರು ಪ್ರಶ್ನೆ ಮಾಡಿದ್ದಾರೆ. ಅವ್ರ ರಾಜೀನಾಮೆಗೆ ಬಿಜೆಪಿಯ ನಾಯಕರು ಯಾವಾಗ ಪ್ರತಿಭಟನೆ ಪಾದಯಾತ್ರೆ ಮಾಡ್ತಾರೆ ಅಂತ ಕೆಣಕಿ ಕೇಳಿದ್ದಾರೆ. ಈ ಪ್ರಕರಣದ ನಿಷ್ಪಕ್ಷಪಾತ ತನಿಖೆ ನಡೆದ್ರೆ ಪ್ರಧಾನಿ ಮೋದಿ ಅವರು ಕೂಡ ರಾಜೀನಾಮೆಯನ್ನ ನೀಡಬೇಕಾಗತ್ತೆ. ಜಾಮೀನಿನ ಮೇಲಿರುವಂತಹ ಕುಮಾರಸ್ವಾಮಿ ಅವರು ಕೂಡ ರಾಜೀನಾಮೆ ನೀಡಲಿ. ಬಿಜೆಪಿ ನಾಯಕರ ತರ್ಕದ ಪ್ರಕಾರ ನಿರ್ಮಲಾ ಸೀತಾರಾಮನ್ ಈಗಲೇ ರಾಜೀನಾಮೆಯನ್ನ ನೀಡಬೇಕು ಅಂತ ಹೇಳಿದ್ದಾರೆ. FIR ನಲ್ಲಿ ಏನಿದೆ ಹಾಗಾದ್ರೆ, ಮೊದಲನೇದಾಗಿ ರಾಷ್ಟ್ರೀಯ, ಬಹುರಾಷ್ಟ್ರೀಯ ಮತ್ತು ಒಂದಕ್ಕಿಂತ ಹೆಚ್ಚು ದೇಶಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಕಂಪನಿಗಳ MD CEOಗಳನ್ನ ಚುನಾವಣಾ ದೇಣಿಗೆ ಹೆಸರಿನಲ್ಲಿ ಸಚಿವೆ ನಿರ್ಮಲಾ ಸೀತಾರಾಮನ್, ED ಅಧಿಕಾರಿಗಳು, JP ನಡ್ಡಾ, ನಳಿನ್ ಕುಮಾರ್ ಕಟೀಲ್, ವಿಜಯೇಂದ್ರ ಹಾಗೂ ಸಾಂವಿಧಾನಿಕ ಹುದ್ದೆಯಲ್ಲಿರುವಂತಹ ಇತರರು ಸುಲಿಗೆ ಮಾಡಿದ್ದಾರೆ. ಎರಡನೇದಾಗಿ ಕಾರ್ಪೊರೇಟ್ ಕಂಪನಿಗಳಿಂದ ಚುನಾವಣಾ ಬಾಂಡ್ ಮೂಲಕ ಸುಮಾರು 8,000 ಕೋಟಿಗೂ ಅಧಿಕ ಲಾಭ ಮಾಡಿಕೊಂಡಿದ್ದಾರೆ. ಮೂರನೇದಾಗಿ ನಿರ್ಮಲಾ ಸೀತಾರಾಮನ್ ಹಲವು ED ಅಧಿಕಾರಿಗಳ ಮೂಲಕ ವಿವಿಧ ಕಾರ್ಪೊರೇಟ್ ಕಂಪನಿಗಳ CEO MDಗಳ ಮೇಲೆ ದಾಳಿ ನಡೆಸುವಂತಹ ಬೆದರಿಕೆಯನ್ನು ಹಾಕಿದ್ದಾರೆ. ಇದರಲ್ಲಿ ನಳಿನ್ ಕುಮಾರ್, ವಿಜಯೇಂದ್ರ ಕೂಡ ಭಾಗಿಯಾಗಿದ್ದಾರೆ. ಬೆದರಿದಂತಹ ಕಾರ್ಪೊರೇಟ್ ಕಂಪನಿಗಳು ಬಹುಕೋಟಿ ಚುನಾವಣಾ ಬಾಂಡ್ ಖರೀದಿಸಿ ಬಿಜೆಪಿಗೆ ದೇಣಿಗೆಯನ್ನು ನೀಡಿವೆ. ಬಿಜೆಪಿ ಅದನ್ನೆಲ್ಲ ನಗದಾಗಿ ಪರಿವರ್ತಿಸಿಕೊಂಡಿದೆ. ನಾಲ್ಕನೇದಾಗಿ ನಿರ್ಮಲಾ ಸೀತಾರಾಮನ್ ಇಡೀ ದುರ್ಬಳಕೆ ಮಾಡಿಕೊಂಡು ಕೋಟ್ಯಂತರ ರೂಪಾಯಿ ಸುಲಿಗೆ ಮಾಡಿ ಬಿಜೆಪಿ ಬೊಕ್ಕಸವನ್ನ ತುಂಬಿಸಿದ್ದಾರೆ. ಐದನೇದಾಗಿ ಸ್ಟರ್ಲೈಟ್ ಮತ್ತು ವೇದಾಂತ ಕಂಪನಿಗಳ ಮುಖ್ಯಸ್ಥ ಅನಿಲ್ ಅಗರ್ವಾಲ್ ಮೇಲೆ ED ಹಲವು ಬಾರಿ ದಾಳಿ ಮಾಡಿತ್ತು. ಇದರಿಂದ ಅಗರ್ವಾಲ್ 2019 ಏಪ್ರಿಲ್ ನಿಂದ 2022 ಆಗಸ್ಟ್ ಹಾಗೂ 2026 ನವೆಂಬರ್ ನಲ್ಲಿ ಒಟ್ಟು 230.15 ಕೋಟಿ ಮೌಲ್ಯದ ಚುನಾವಣಾ ಬಾಂಡ್ ಅನ್ನ ಖರೀದಿ ಮಾಡಿದ್ದಾರೆ. ಆರನೇದಾಗಿ ಹಾಗೇನೆ ಅರಬಿಂದೋ ಫಾರ್ಮಾ ಮೇಲೆ ಕೂಡ ದಾಳಿ ನಡೆಸಿದಂತಹ ED ದಾಖಲೆಗಳನ್ನ ಜಪ್ತಿ ಮಾಡಿತ್ತು. ಬೆದರಿದ ಅರಬಿಂದೋ ಫಾರ್ಮಾ 2023 January 5 ಮತ್ತು November 8, 2022 July 2 ಮತ್ತು November 15 ಒಟ್ಟು 49.5 ಕೋಟಿ ಮೌಲ್ಯದ ಚುನಾವಣಾ ಬಾಂಡ್ ಖರೀದಿ ಮಾಡಿದೆ. ಇಲ್ಲಿ ವಸೂಲಿ ಮಾಡೋದು ಸರ್ಕಾರದ ಕೆಲಸದೇ ಒಂದು ಭಾಗದಂತಿದೆ. ಇದ್ರ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಚುನಾವಣಾ ಬಾಂಡ್ ಮೂಲಕ ಬೆದರಿಸೋದನ್ನ ನಾವು ಸಂಸತ್ತಿನಲ್ಲೇ ಪ್ರಸ್ತಾಪ ಮಾಡಿದ್ವಿ, ಚುನಾವಣೆಗೂ ಮೊದಲಿನಿಂದಲೇ ಇದ್ರ ವಿರುದ್ಧ ಹೋರಾಟ ನಡೆದಿತ್ತು ಅಂತ ಹೇಳಿದ್ದಾರೆ. ದೇಣಿಗೆ ಕೊಡಿ, ನಿಮ್ಮ ವಿರುದ್ಧ ಕಾರ್ಯಾಚರಣೆ ನಡೆಯೋದಿಲ್ಲ, ಇಲ್ಲದಿದ್ರೆ ಕಾರ್ಯಾಚರಣೆ ನಡೆಯುತ್ತೆ ಅನ್ನುವಂತ ಬೆದರಿಕೆ ತಂತ್ರ ನಡೆದು ಬಂದಿತ್ತು. ಆದ್ರೆ ಇದನ್ನೆಲ್ಲ ಪ್ರಶ್ನೆ ಮಾಡಿದ್ರೆ ಅದನ್ನ ದೇಶ ವಿರೋಧಿ ಅಂತ ಹೇಳೋದು ಇನ್ನೊಂದ್ ಕಡೆ ನಡೆದೇ ಇದೆ. ರಾಹುಲ್ ಗಾಂಧಿ ಅವರ ಮೇಲೆ ನಿರಂತರ ದಾಳಿ ಈ ಹಿನ್ನೆಲೆಯಲ್ಲಿ ನಡೆದೇ ಇದೆ. ಇದು ಚುನಾವಣಾ ಬಾಂಡ್ ಯೋಜನೆ ಅಲ್ಲ, ಎಕ್ಸ್ಟ್ರಾಕ್ಷನ್ ಬಿಜೆಪಿ ಸ್ಕೀಮ್, ಅಂತಂದ್ರೆ ವಸೂಲಿ ಸ್ಕೀಮ್ ಅಂತ ಕಾಂಗ್ರೆಸ್ ಹೇಳಿದೆ. ವಸೂಲಿ ಮಾಡೋದು ತಾಕತ್ತಿನ ಪ್ರಶ್ನೆ ಆಗಿರುವಾಗ ಅಲ್ಲಿ ಸಾಂವಿಧಾನಿಕ ಮೌಲ್ಯ ಮತ್ತು ಪ್ರಜಾಪ್ರಭುತ್ವದ ಕಡೆಗಣನೆಯೇ ಆಗಿದೆ. ಮೈಸೂರಿನ ಮೂಡ ಅನ್ನುವಂಥ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿದೆ ಅನ್ನಲಾದಂಥ ಅಕ್ರಮವನ್ನು ಇಟ್ಕೊಂಡು ಜನಾದೇಶ ಪಡೆದಿರುವಂತಹ ಮುಖ್ಯಮಂತ್ರಿಯನ್ನೇ ಕೆಳಗಿಳಿಸೋದಕ್ಕೆ ಬಿಜೆಪಿ ಹೊರಟಿದೆ. ಸಿದ್ದರಾಮಯ್ಯ ಅವರ ರಾಜೀನಾಮೆ ಕೊಡಬೇಕು ಅನ್ನೋದು ಬಿಜೆಪಿಯ 1 ಪಾಯಿಂಟ್ ಅಜೆಂಡಾ ಆಗಿದೆ. ಸಿದ್ದರಾಮಯ್ಯ ವಿರುದ್ಧದ ಆರೋಪದ ತನಿಖೆನೇ ಆಗಿಲ್ಲ, ಈಗಷ್ಟೇ FIR ಆಗಿದೆ. ಆದ್ರೆ ಬಿಜೆಪಿ ಪ್ರಕಾರ ಅವರು ರಾಜೀನಾಮೆ ಕೊಡಬೇಕು. ಹಾಗಾದ್ರೆ ಇಡೀ ದೇಶದಲ್ಲಿ ವರ್ಷಗಟ್ಟಲೆ ನಡೆದಿರುವಂತಹ 1,000,000,000 ಕೋಟಿ ರೂಪಾಯಿ ಎಲೆಕ್ಟ್ರಲ್ ಬಾಂಡ್ ಹಗರಣದಲ್ಲಿ ಯಾರ್ಯಾರು ರಾಜೀನಾಮೆ ಕೊಡಬೇಕು? ಈಗ ನಿರ್ಮಲಾ ಸೀತಾರಾಮನ್, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು, ಹಾಲಿ ಮಾಜಿ ರಾಜ್ಯಾಧ್ಯಕ್ಷರು ಹಾಗೂ ED ವಿರುದ್ಧ FIR ಆಗಿದೆ. ಅದು ಕೂಡ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿರುವ, ಸ್ವತಃ ಸುಪ್ರೀಂ ಕೋರ್ಟ್ ಅಸಂವಿಧಾನಿಕ ಅಕ್ರಮ ಅಂತ ಹೇಳಿರುವಂತಹ ಹಗರಣದಲ್ಲಿ ಬಿಜೆಪಿ ವಾದದ ಪ್ರಕಾರನೇ ಅವರೆಲ್ಲರೂ ಒಂದು ಕ್ಷಣನೂ ತಡ ಮಾಡದೆ ರಾಜೀನಾಮೆಯನ್ನು ಕೊಡೋದು ಬೇಡವಾ? ಇನ್ನು ನಿರ್ಮಲಾ ಸೀತಾರಾಮನ್ ಯಾವುದಾದ್ರೂ ಕೆಲಸವನ್ನ ಪ್ರಧಾನಿ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ಅವರ ಅಣತಿ ಇಲ್ಲದೆ ಮಾಡಿದ್ದಿದೆಯಾ? ಹಾಗಾದ್ರೆ ಇಷ್ಟು ದೊಡ್ಡ ಹಗರಣದಲ್ಲಿ ಭಾಗಿಯಾಗಿರುವಂತಹ ನಿರ್ಮಲಾ ಸೀತಾರಾಮನ್ಗೆ ಪ್ರಧಾನಿ ಹಾಗೂ ಗೃಹ ಸಚಿವರ ಅನುಮತಿ, ಆಶೀರ್ವಾದ ಇಲ್ಲದೆ ಇರೋದಕ್ಕೆ ಸಾಧ್ಯ ಇದೆಯಾ? ಇಡೀ ಬಿಜೆಪಿಯ ವಿರುದ್ಧ FIR ಆಗಿದೆ, ED ವಿರುದ್ಧ FIR ಆಗಿದೆ. ಬಿಜೆಪಿಯಲ್ಲಿ, ED ಯಲ್ಲಿ ಪ್ರಧಾನಿ, ಗೃಹ ಸಚಿವರ ಅನುಮತಿ ಇಲ್ಲದೆ ಏನಾದರೂ ನಡೆಯೋದಕ್ಕೆ ಸಾಧ್ಯ ಇದೆಯಾ? ನಿರ್ಮಲಾ, ಬಿಜೆಪಿ ಹಾಗೂ ED ವಿರುದ್ಧದ ಆರೋಪಗಳಿಗೆ ಪ್ರಧಾನಿ ಹಾಗೂ ಗೃಹ ಸಚಿವರು ಕೂಡ ಅಷ್ಟೇ ಜವಾಬ್ದಾರರಲ್ವಾ? ಹಾಗಾದ್ರೆ ಅವರಿಗೆ ತಮ್ಮ ಸ್ಥಾನದಲ್ಲಿ ಉಳಿಯುವಂತಹ ಅಧಿಕಾರ ಇದೆಯಾ? ಬಿಜೆಪಿ ಈ ಪ್ರಶ್ನೆಗಳಿಗೆ ಉತ್ತರ ನೀಡಬೇಕು. ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.